ಕ್ರೀಡಾ ಅಭಿಮಾನಿಗಳ ಪರವಾಗಿಯೂ ಕ್ರೀಡಾಪಟುಗಳ ಪರವಾಗಿಯೂ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ಅವರ ಜೊತೆಯಲ್ಲಿ ಡಾಕ್ಟರ್ ಶ್ರೀಕಂಠ ಸ್ವಾಮಿ ಇವರು ಮೈಸೂರು ವಿದ್ಯಾಲಯದ ವಿಶ್ವವಿದ್ಯಾನಿಲಯದ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ವಾಹಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ತಮಗೆ ಕೂಡ ಮೈಸೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದೆ. ಹದಿನೈದು ಹತ್ತರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಹದಿನಾರು ಹತ್ತರಲ್ಲಿ ಪಂದ್ಯ ವಿಭಾ ಸರಳ ಬಡತದಲ್ಲಿ ಯಶಸ್ಸನ್ನು ತಮ್ಮದಾಗಿಸಿಕೊಂಡು ಹನ್ನೊಂದನೆಯ ಅಂಕದೊಂದಿಗೆ ತೃತೀಯ ಸೆಟ್ಟಿನಲ್ಲಿ ಐದು ಅಂಕಗಳ ಹಿನ್ನಡೆಯನ್ನು ಕಾಯ್ದಿರಿಸಿಕೊಂಡಿರುವಂತಹ ಮೈಸೂರು ಹೀನಾ ಸರ್ವಿಸ್ ಕ್ಷೇತ್ರದಲ್ಲಿ 11-16 17-11 ಯಶಸ್ಸು ಒಡೆತವನ್ನು ತಮ್ಮದಾಗಿಸಿಕೊಂಡ ಚಾಮರಾಜನಗರ ತಂಡದ ದೀಪ ಹದಿನಾಲ್ಕು ಹದಿನೆಂಟರಲ್ಲಿ ಪಂದ್ಯ ಪ್ರೊಫೆಸರ್ ಕೆಎಸ್ ರಂಗಪ್ಪ ಸರ್ ಅವರ ಅವಧಿಯಲ್ಲಿ ಈ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಅಂತರ್ ವಿಶ್ವವಿದ್ಯಾನಿಲಯಗಳ ಕುಸ್ತಿ ಕ್ರೀಡೆ, ಅಂತರ್ ವಿಶ್ವವಿದ್ಯಾನಿಲಯಗಳ ಹಾಕಿ ಕ್ರೀಡೆ, ಇನ್ನಿತರ ಅಂತರ್ ವಿಶ್ವವಿದ್ಯಾನಿಲಯಗಳ ಕ್ರೀಡಾಕೂಟವನ್ನು ಸಂಘಟಿಸಿದಂತಹ ಕೀರ್ತಿ ಈ ದಿನದ ವೇದಿಕೆಯಲ್ಲಿರುವಂತಹ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಸರ್ ಅವರಿಗೆ ಸಲ್ಲುತ್ತದೆ. ಎರಡು ಮಹಿಳಾ ತಂಡಗಳ ನಡುವೆ ತೃತೀಯ ಸೆಟ್ ಪ್ರಗತಿ ಪಥದಲ್ಲಿವೆ. ನಾಲ್ಕು ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಮೈಸೂರು ತಂಡದ ಪರವಾಗಿ ನಿವೇದಿತ ಸರ್ವಿಸ್ ಕ್ಷೇತ್ರದಲ್ಲಿ ವಿಭಾಗದಲ್ಲಿ ಬೆನ್ನಟ್ಟಿ ಬರುತ್ತಿದೆ ಮೈಸೂರು 15-18 16-18 ಪಂದ್ಯ 16-18 ಬಲಕ್ಕೆ ಒಂದು ಅಂಕ ಬೇಕಾಗಿದೆ 17-18
ತಂಡಕ್ಕೆ ಈ ಅಂತರದಲ್ಲಿ ಮಾತನಾಡಿದವರು ಯಾರು Yes, good judgment. Fight change point to Chamarajanagar. 1918. ಹದಿನೆಂಟರಲ್ಲಿ ಪಂದ್ಯ 2018 ಒಂದು ಅಂಕದ ಅಲ್ಪ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಈ ಭಾಗದ ಆತಿಥೇಯ ಮೈಸೂರು ತಂಡ 21-20 has been taken ಚಾಮರಾಜನಗರ ಟೀಮ್ ಕೋಚ್ ಮಿಸ್ಟರ್ ಲೋಹಿತ್ ವಿಶ್ರಾಂತಿಯನ್ನು ತಮ್ಮದಾಗಿಸಿಕೊಳ್ಳುತ್ತಿರುವಂತಹ ಈ ಭಾಗದ ಚಾಮರಾಜನಗರ ಮಹಿಳಾ ತಂಡದ ತರಬೇತುದಾರರು ಲೋಹಿತ್ ಮೈಸೂರು 3 ಅಂಕಗಳ ಮುನ್ನಡೆ 23-20 ಸರ್ವಿಸ್ ಅನ್ನು ಕೈಚಲ್ಲಿ ತಪ್ಪು ಮಾಡಿದ ದೀಪ್ತಿ 21-23 ಪಂದ್ಯ ಮೂರರಲ್ಲಿ ಸಮ ಚಾಮರಾಜನಗರ 24-23
ಅಂಕದೊಂದಿಗೆ 25-23ರಲ್ಲಿ ಮೂರನೆಯ ಸೆಟ್ ಅನ್ನು ತಮ್ಮದಾಗಿಸಿಕೊಂಡಂತಹ ಈ ಭಾಗದ ಚಾಮರಾಜನಗರ ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ಆಯಾಯ ಜಿಲ್ಲೆಗಳ ಕಾರ್ಯದರ್ಶಿಗಳಿಗೆ ಆಸನ ಮೀಸಲಿಟ್ಟಿದ್ದೇವೆ. ದಯವಿಟ್ಟು ಆಯಾಯ ಜಿಲ್ಲೆಗಳ ಕಾರ್ಯದರ್ಶಿಗಳಿಗೆ ದಯವಿಟ್ಟು ಅಂಕಣದ ಒಳಗಡೆ ಸ್ಥಳದ ಅವಕಾಶವನ್ನು ಮಾಡಿಕೊಡಬೇಕು. ದಯವಿಟ್ಟು ಗಮನಿಸಿ, ಪುರುಷರ ವಿಭಾಗದ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕಾಗಿ ಎರಡು ತಂಡಗಳಿಗೆ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಬಳ್ಳಾರಿ ವಿರುದ್ಧವಾಗಿ ಬೆಂಗಳೂರು ಸೆಂಟ್ರಲ್, ಎರಡು ಪುರುಷರ ತಂಡಗಳಿಗಿದು ಪ್ರಥಮ ಕರೆ. ಅಂಕಣದ ಒಳಗಡೆ ಇರುವವರು ಅನ್ಯತವಾಗಿ ತಪ್ಪನ್ನು ಭಾವಿಸಬೇಡಿ, ಅಲ್ಲಿ ಆಯಾಯ ಜಿಲ್ಲೆಗಳ ಕಾರ್ಯದರ್ಶಿಗಳಿಗೆ ಮಾತ್ರ ಪಂದ್ಯಾಟವನ್ನು ಕುಳಿತು ನೋಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೈಸೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆಯವರು. ದಯವಿಟ್ಟು ಅಲ್ಲಿ ಇಂಡಿಯನ್ ವಾಲಿ ಲೈ ಕ್ಯಾಮರಾದ ಹತ್ರ ಕುಳಿತವರಿಲ್ಲ. ನೋಡಲಿ ದಯವಿಟ್ಟು ಅಲ್ಲಿ ಕಾರ್ಯದರ್ಶಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂತ ಅಧ್ಯಕ್ಷರು ಬಿಟ್ಟು ಬಾಕಿಯವರೆಲ್ಲರೂ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹತ್ರ ಕೂತಿರೋರು. ನೋಡಲಿ ದಯಮಾಡಿ ಎದುರಿಸಲಿ, ಅಲ್ಲಿ ನಮ್ಮ ಪೊಲೀಸ್ ವರ್ಗದವ್ರನ್ನ ದಯಮಾಡಿ ಕರೆದಿದ್ದೀವಿ. ಅದರಲ್ಲಿ ಅಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಲ್ಲಿ ಕಾರ್ಯದರ್ಶಿಗಳು ಅಧ್ಯಕ್ಷರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರು ಬರ್ತಾರೆ. ಅಲ್ಲಿ ಎದಳೆ ಅಲ್ಲಿ ಕೆಳಗಡೆ ಕೂತಿರೋರು ದಯಮಾಡಿ ಎದುರಿಸಲಿ. ಬಿಪಿಇಡಿ ಎಂಪಿಡಿ ವಾಲಂಟಿಯರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಲ್ಲಿ ನೋಡಿ ಆ ಕಡೆ ಅಲ್ಲಿ ದಯಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಎದಳೆ ಅಣ್ಣ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಅಲ್ಲಿ ಎದಳ್ಬೇಕಲ್ಲಿ ನೋಡಲ್ಲಿ ಅವ್ರಿಗೆ ಎದಳ್ಸಿ. ಅಲ್ಲಿ ಹೇಳ್ತಾ ಇದ್ರೆ ಅದಳದಲ್ಲೇ ಕೂತಿದ್ದಾರೆ. ಅಲ್ಲಿ ಎದಳ್ಸಿ, ಅಲ್ಲಿ ಎದಳ್ಸಿ, ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ದಯಮಾಡಿ ಎದಳೆ, ದಯಮಾಡಿ ಎದಳೆ. ಅಲ್ಲಿ Oh!
ಸ್ಕೋರ್ ಬೋರ್ಡ್ ಮೇಲೆ ಪ್ಲೀಜ್ ದಯವಿಟ್ಟು ಬಳ್ಳಾರಿ ಮತ್ತು ಬೆಂಗಳೂರು ಸೆಂಟ್ರಲ್ ಅಂಕಣ ಎರಡರಲ್ಲಿ ಜನರಲ್ ವಾರ್ಮ್ ಅಪ್ ಗೆ ಬರಬೇಕು ಬಳ್ಳಾರಿ ಸೆಂಟ್ರಲ್ ಪುರುಷರ ತಂಡಗಳು ಅಂಕಣ ಎರಡರಲ್ಲಿ ಜನರಲ್ ವಾರ್ಮ್ ಅಪ್ ನಲ್ಲಿ ರೆಡಿ ಇರಬೇಕು ದಯವಿಟ್ಟು ಗಮನಿಸಿ ನಾಲ್ಕು ಮೂರು ಆಕರ್ಷಕವಾಗಿ ಹೊಡೆದು ಅಂಕವನ್ನು ತಮ್ಮದಾಗಿಸಿಕೊಂಡ ನಾಲ್ಕನೆಯ ಸೆಟ್ಟಿನಲ್ಲಿ ಎದೆ ಸಂಖ್ಯೆ ನಾಲ್ಕರ ಆಟಗಾರ್ತಿ ಚಾಮರಾಜನಗರ ತಂಡದ ಪರವಾಗಿ ಕಾವ್ಯ ಫೋರಿಚ್ ಐದು ನಾಲ್ಕು ಫೈವ್ ಫೋರ್ ಬಳ್ಳಾರಿ ತಂಡದ ತರಬೇತುದಾರರಾದಂತಹ ಮೊಹಮ್ಮದ್ ರಫೀಕ್ ಬೆಂಗಳೂರು ಸೆಂಟ್ರಲ್ ತಂಡದ ತರಬೇತುದಾರರಾದಂತಹ ಮನೋಜ್ ದಯವಿಟ್ಟು ಅಂಕಣ ಎರಡರಲ್ಲಿ ತಮ್ಮ ತಂಡದ ಆಟಗಾರರು ವಾರ್ಮಪ್ನಲ್ಲಿರಬೇಕು